ಇವತ್ತು ನಾವು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದಿಂದ ಪತ್ರಿಕಾಗೋಷ್ಠಿ ಮಾಡುವ ವಿಷಯ ಏನಪ್ಪ ಅಂತಂದ್ರೆ, ಕರ್ನಾಟಕಕ್ಕೆ ನಾವು ಅಂತಕ್ಕಂಥ ಒಂದು ಬೈಕ್ ಜಾಥಾ ವಿಷಯವಾಗಿ ರಾಜ್ಯದ 31 ಜಿಲ್ಲೆಗಳಲ್ಲಿ ನಮ್ಮ ಪಕ್ಷದ ಬೈಕ್ ಜಾಥಾ ಇವತ್ತು ಬರ್ತಾ ಇದೆ. ಈಗಾಗಲೇ ನಿಮಗೆ ತಿಳಿದಿರುವಂತೆ ಏನು ಕಾಂಗ್ರೆಸ್, BJP ಮತ್ತು ಈ JDS ಮೂರು ಪರಮಭ್ರಷ್ಟ ರಾಜಕೀಯ ಪಕ್ಷಗಳು ಇವತ್ತು ರಾಜ್ಯದಲ್ಲಿ ದುರಾಡಳಿತ, ಸ್ವಜನ ಪಕ್ಷಪಾತ, ವಂಶವಾಹಿ ರಾಜಕಾರಣ ಹಾಗೂ ಭ್ರಷ್ಟಾಚಾರದ ಮುಖಾಂತರ ಇಡೀ ರಾಜಕಾರಣದ ವ್ಯವಸ್ಥೆಯನ್ನು ಒಂದು ಹಂತಕ್ಕೆ ಕುಲಗೆಡಿಸಿಬಿಟ್ಟಿದ್ದಾರೆ ಅಂತಕ್ಕಂಥ ವಿಚಾರ ಗೊತ್ತಿರ್ತಕ್ಕಂಥ ವಿಚಾರ. ಅದಕ್ಕೆ ನಮ್ಮ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಇವತ್ತು ಸ್ವಚ್ಛ, ಪ್ರಾಮಾಣಿಕ, ಪ್ರಾದೇಶಿಕ ಒಂದು ಪಕ್ಷವನ್ನು ರಾಜ್ಯದಲ್ಲಿ ಕಟ್ಟಬೇಕು ಅಂತಕ್ಕಂಥ ವಿಚಾರದೊಳಗೆ ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷರಾದಂಥ ರವಿಕೃಷ್ಣಾರೆಡ್ಡಿ ಸರ್ ಅವರು ದಿನಾಂಕ 19/2/2024 ದೇವನಹಳ್ಳಿಯ ಬೆಂಗಳೂರಿನ ಸಮೀಪ ಇರತಕ್ಕಂಥ ದೇವನಹಳ್ಳಿಯಿಂದ 2/3/2024 ನೆಲಮಂಗಲದಲ್ಲಿ ನಮ್ಮ ಪಕ್ಷದ ಕಾರ್ಯಕ್ರಮ ಸಮಾರೋಪಗೊಳ್ತಾ ಇದೆ. ಹಾಗೆ ನಮ್ಮ ಪಕ್ಷ 2021 ಈ ಮುಂಚೆ ಭ್ರಷ್ಟರೇ ಪವಿತ್ರ ರಾಜಕಾರಣ ಬಿಟ್ಟು ತೊಲಗಿರಿ ಅಂತಕ್ಕಂಥ ಒಂದು ವಿಚಾರವಾಗಿ 3,500 ಕಿಲೋಮೀಟರ್ಗಳ ಬೈಕ್ ಜಾಥಾವನ್ನು ಹಮ್ಮಿಕೊಂಡಿತ್ತು. ಅಂತಹ ಸಂದರ್ಭದೊಳಗೆ ನಮ್ಮ ಪಕ್ಷ ಸರ್ಕಾರಿ ಕಚೇರಿಗಳಲ್ಲಿ ಲಂಚಮುಕ್ತ ಅಭಿಯಾನಗಳ ಮೂಲಕ ಈ ಭ್ರಷ್ಟ ಅಧಿಕಾರಿಗಳ ಚಳಿ ಬಿಡಿಸಿರ್ತಕ್ಕಂಥದ್ದನ್ನು ನಾವು ನೀವೆಲ್ಲರೂ ನೋಡಿರ್ತಕ್ಕಂಥ ಒಂದು ವಿಚಾರ. ಅದಕ್ಕೆ ಇದೇ ರೀತಿ SSV ಜಾಥಾಗಳ ಮೂಲಕ ರಾಜ್ಯದಲ್ಲಿ ಚುನಾವಣಾ ಅಕ್ರಮಗಳನ್ನು ಮಾಡದೆ ಕಳೆದ ವಿಧಾನಸಭಾ ಚುನಾವಣೆಯೊಳಗೆ 195 ಕ್ಷೇತ್ರಗಳಲ್ಲಿ ಯಾವುದೇ ಹಣ ಆಗಲಿ, ಹೆಂಡ ಆಗಲಿ, ಯಾವುದೇ ಚುನಾವಣಾ ದುಂದು ವೆಚ್ಚಗಳನ್ನು ಮಾಡದೆ ಪ್ರಾಮಾಣಿಕವಾಗಿ ಚುನಾವಣೆಗಳನ್ನು ಎದುರಿಸಿರ್ತಕ್ಕಂಥದ್ದನ್ನು ನೀವೀಗಾಗಲೇ ನೋಡಿದ್ದೀರಿ. ಅದಕ್ಕೆ ನಮ್ಮ ಪಕ್ಷದ್ದು ಒಂದೇ ಉದ್ದೇಶ, ಯಾವುದೇ ಕಾರಣಕ್ಕೂ ಚುನಾವಣಾ ಸಂದರ್ಭದೊಳಗೆ ಹಣ ಹಂಚಬಾರ್ದು, ಹೆಂಡ ಹಂಚಬಾರ್ದು ಮತ್ತು ವಂಶವಾಹಿ ರಾಜಕಾರಣ ಕೊನೆಗೊಳ್ಳಬೇಕು. ಬಡವರು ಮತ್ತು ಮಧ್ಯಮ ವರ್ಗದವರು ರಾಜಕಾರಣದೊಳಗೆ ಪಾಲ್ಗೊಳ್ಳಬೇಕು. ರಾಜ್ಯದಲ್ಲಿ ಒಂದು ವ್ಯವಸ್ಥಿತವಾದಂಥ ಒಂದು ಆಡಳಿತ ವ್ಯವಸ್ಥೆಯನ್ನು ತರಬೇಕು ಅಂತಕ್ಕಂಥ ವಿಚಾರದೊಳಗೆ ನಮ್ಮ ಪಕ್ಷ ಮುಂದುವರಿತಾ ಇದೆ ಅಂತಕ್ಕಂಥ ಒಂದು ವಿಚಾರವನ್ನು ಈ ಸಂದರ್ಭದೊಳಗೆ ನಾನು ಹೇಳಬಯಸ್ತಾ ಇದ್ದೆ. ಅದೇ ರೀತಿಯಾಗಿ ಮುಂದೆ ಲೋಕಸಭಾ ಚುನಾವಣೆಯೊಳಗೆ ರಾಜ್ಯದ 28 ಕ್ಷೇತ್ರಗಳಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿಗಳನ್ನು ನಾವು ಚುನಾವಣಾ ಕಣದಲ್ಲಿ ಹಾಕ್ತಾ ಇದ್ದೇವೆ. ಅದಕ್ಕೆ ರಾಜ್ಯದ ಜನತೆ ನಮ್ಮ ಪಕ್ಷದ ಅಭ್ಯರ್ಥಿಗಳಿಗೆ ಬೆಂಬಲಿಸಬೇಕು ಅಂತಕ್ಕಂಥ ಒಂದು ವಿಚಾರವನ್ನು ಈ ಸಂದರ್ಭದೊಳಗೆ ನಾನು ವ್ಯಕ್ತಪಡಿಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಮುಂಬರ್ತಕ್ಕಂಥ ತಾಲೂಕಾ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಆಗಲಿ, BBMP ಚುನಾವಣೆಗಳಾಗಲಿ, ಯಾವುದೇ ಚುನಾವಣೆಯೊಳಗೂ ಕೂಡ ನಮ್ಮ ಪಕ್ಷ ಮುಕ್ತವಾಗಿ ಹಣ ಹಂಚದೆ, ಹೆಂಡ ಹಂಚದೆ, ವಂಶವಾಹಿ ರಾಜಕಾರಣವನ್ನು ಮಾಡದೆ, ದುರಾಡಳಿತವನ್ನು ಮಾಡದೆ ಪ್ರಾಮಾಣಿಕರಿಗೆ ಮತ್ತು ಯೋಗ್ಯರಿಗೆ ನಮ್ಮ ಪಕ್ಷದ ಅಭ್ಯರ್ಥಿಗಳನ್ನು ನಾವು ನಿಲ್ಲಿಸಿ ಚುನಾವಣೆಗಳನ್ನು ಎದುರಿಸಬೇಕು ಅಂತಕ್ಕಂಥ ವಿಚಾರದೊಳಗೆ ನಮ್ಮ ಪಕ್ಷ ಈಗ ಮುಂದುವರಿತಾ ಇದೆ. ಅದೇ ರೀತಿಯಾಗಿ ಈ ಹಿಂದೆ ಉಲ್ಲೇಖಿಸಿರುವಂತೆ 19/2/2024 ದೇವನಹಳ್ಳಿಯಿಂದ ಪ್ರಾರಂಭವಾಗಿ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ನಮ್ಮ ಬೈಕ್ ಜಾಥಾ ಬರ್ತಾ ಇದೆ. ಅದೇ ರೀತಿಯಾಗಿ ನಮ್ಮ ಗದಗ ಜಿಲ್ಲೆಗೆ ದಿನಾಂಕ 28/2/2024 ಬುಧವಾರದಂದು ನಮ್ಮ ಗದಗ ಜಿಲ್ಲೆಗೆ ನಮ್ಮ ಬೈಕ್ ಜಾಥಾ ಬರ್ತಾ ಇದೆ. ಆವತ್ತು ಏನು ಅಡವಿ ಸೋಮಾಪುರ ಗ್ರಾಮದಿಂದ ಹೊಸ ಬಸ್ ಸ್ಟ್ಯಾಂಡ್ ಮಾರ್ಗವಾಗಿ ಪುಟ್ಟರಾಜರ ಮೂರ್ತಿ ಇರ್ತಕ್ಕಂಥ ಹಿಂದ್ಗಡೆ ಇರ್ತಕ್ಕಂಥ ಬಯಲು ಜಾಗೆಯಲ್ಲಿ ನಮ್ಮದು ಬಹಿರಂಗ ಸಮಾವೇಶ 12:00 ನಡೀತಾ ಇದೆ. ಆವತ್ತು ಗದಗದಲ್ಲಿ ಕಾರ್ಯಕ್ರಮವನ್ನು ಮುಗಿಸಿಕೊಂಡು ಮುಳಗುಂದ ನಾಕಾದ ಮುಖಾಂತರ ಲಕ್ಷ್ಮೇಶ್ವರ ಪಟ್ಟಣಕ್ಕೆ ಹೋಗಿ ಅಲ್ಲಿ ಒಂದು ಬಹಿರಂಗ ಭಾಷಣವನ್ನು ಮುಗಿಸಿಕೊಂಡು ಹಾವೇರಿ ಜಿಲ್ಲೆಗೆ ನಮ್ಮ ಬೈಕ್ ಜಾಥಾ ಮುಂದುವರಿಯುತ್ತೆ. ಆ ದಿಶೆಯೊಳಗೆ ಈ ಗದಗ ಜಿಲ್ಲೆಯ ಎಲ್ಲ ನಮ್ಮ ಪಕ್ಷದ ಕಾರ್ಯಕರ್ತರು ಮತ್ತು ಪಕ್ಷದ ಹಿತೈಷಿಗಳು ಹಾಗೂ ಸಾರ್ವಜನಿಕರು ಹಾಗೂ ಪತ್ರಿಕಾ ಮಿತ್ರರು ಮತ್ತು ಮಾಧ್ಯಮದವರು ಕೂಡ ನಮ್ಮ ಈ ಬಹಿರಂಗ ಸಮಾವೇಶದಲ್ಲಿ ಪಾಲ್ಗೊಳ್ಳಬೇಕು ಮತ್ತು ನಮ್ಮ ಪಕ್ಷದ ವಿಚಾರಗಳನ್ನು ತಮ್ಮ ಪತ್ರಿಕೆಗಳ ಮುಖಾಂತರ, ಮಾಧ್ಯಮಗಳ ಮುಖಾಂತರ ಪ್ರಕಟಣೆಯನ್ನು ಮಾಡಬೇಕು ಅಂತಕ್ಕಂಥ ವಿಚಾರವನ್ನು ಇವತ್ತು ನಾನು ವ್ಯಕ್ತಪಡಿಸ್ತಾ ಇವತ್ತಿನ ಸಂದರ್ಭದೊಳಗೆ ಇದೇ ನಮ್ಮ ಗದಗ ಜಿಲ್ಲೆಯೊಳಗೆ ಈಗಾಗಲೇ ನೀವು ನೋಡಿರ್ಬೋದು ಎಷ್ಟೊಂದು ದುರಾಡಳಿತ ಮತ್ತು ಕಳಪೆ ಕಾಮಗಾರಿಗಳನ್ನು ಮಾಡಿ ಬಿಲ್ಗಳನ್ನು ತೆಗೆದಿರ್ತಕ್ಕಂಥದ್ದನ್ನು ನೋಡಿದ್ದೀರಿ. ಹಾಲಿ ಶಾಸಕರು ಮತ್ತು ಹಾಲಿ ಸಚಿವರು ಮತ್ತು ನರಗುಂದ ಮತಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ
ಹಾಲಿ ಶಾಸಕರು ಮತ್ತು ಮಾಜಿ ಶಾಸಕರ ನಡುವೆ ಇದೇ ಪತ್ರಿಕಾಭವನದಲ್ಲಿ ಜಟಾಪಟಿಯಾಗಿರ್ತಕ್ಕಂಥದ್ದನ್ನು ನೀವು ನೋಡಿದಿ. 500 ಕೋಟಿ ರೂಪಾಯಿ ಕಳಪೆ ಕಾಮಗಾರಿಗಳ ಬಗ್ಗೆ ತನಿಖೆಯನ್ನು ನಡೆಸ್ತೇವೆ ಅಂತ ಹೇಳಿ ಇದೇ ಮಾಜಿ ಶಾಸಕರು ಇದೇ ಪತ್ರಿಕಾಭವನದಲ್ಲಿ ಹೇಳಿರ್ತಕ್ಕಂಥದ್ದನ್ನು ನೀವು ನೋಡಿದ್ದೀರಿ. ಆದರೆ ಯಾವ ರೀತಿ ಅವರು ಲೋಕಾಯುಕ್ತ ತನಿಖೆಯನ್ನು ಮಾಡಿದರು ಮತ್ತು ಆ ತನಿಖೆ ಮಾಡಿದಂಥ ವರದಿಯನ್ನು ತಮ್ಮ ಪತ್ರಿಕೆಗಳ ಮುಖಾಂತರ ಮಾಧ್ಯಮಗಳ ಮುಖಾಂತರ ಬಹಿರಂಗಪಡಿಸಬೇಕಾಗಿತ್ತು. ಯಾವುದೇ ಕಾರಣಕ್ಕೂ ಅವರು ಬಹಿರಂಗಪಡಿಸಲಿಲ್ಲ. ಯಾಕಪ್ಪ ಅಂದರೆ ಅವ್ರದ್ದು ಹೊಂದಾಣಿಕೆ ರಾಜಕಾರಣ. JCB ಅಂದರೆ JDS ಕಾಂಗ್ರೆಸ್ಸು ಮತ್ತು BJP ಇವೆಲ್ಲ ದುರಾಡಳಿತದ ಮುಖಾಂತರ ಅಕ್ರಮ ಕಾಮಗಾರಿಗಳ ಮುಖಾಂತರ ಅಕ್ರಮ ಚುನಾವಣೆಗಳ ಮುಖಾಂತರ ಚುನಾವಣೆಗಳನ್ನು ಎದುರಿಸಿ ಇವತ್ತು ಚುನಾವಣೆಗಳನ್ನು ಗೆಲ್ತಾ ಇದೆ. ಅದಕ್ಕೆ ಇವತ್ತು ನಾನು ನಮ್ಮ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದಿಂದ ಆಗ್ರಹವನ್ನು ಮಾಡ್ತಾ ಇದ್ದೇನೆ. 500 ಕೋಟಿ ರೂಪಾಯಿಗಳ ಏನು ಕಳಪೆ ಕಾಮಗಾರಿಗಳ ಒಂದು ವರದಿಯನ್ನು ಗದಗ ಜಿಲ್ಲೆಯ ಸಾರ್ವಜನಿಕರಿಗೆ ನೀವು ವರದಿಯನ್ನು ಪತ್ರಿಕೆಗಳ ಮುಖಾಂತರ ಮಾಧ್ಯಮಗಳ ಮುಖಾಂತರ ಬಹಿರಂಗಪಡಿಸಬೇಕು ಅಂತ ಹೇಳಿ ಇವತ್ತು ನಾನು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದಿಂದ ಒತ್ತಾಯವನ್ನು ಮಾಡ್ತಾ ಇದೆ. ಆ 500 ಕೋಟಿ ರೂಪಾಯಿ ಕಳಪೆ ಕಾಮಗಾರಿಗಳು ಎಷ್ಟರ ಮಟ್ಟಿಗೆ ಅವು ಸಾರ್ವಜನಿಕರಿಗೆ ಉಪಯೋಗವಾಗಿದ್ದಾವೆ ಅಥವಾ ದುರುಪಯೋಗವಾಗಿದ್ದಾವೆ ಅಂತಕ್ಕಂಥದ್ದನ್ನು ಹಾಲಿ ಶಾಸಕರು ಮತ್ತು ಮಾಜಿ ಶಾಸಕರು ಸಾರ್ವಜನಿಕರಿಗೆ ಒಂದು ಪತ್ರಿಕೆಗಳ ಮುಖಾಂತರ ಆಗಲಿ ಮಾಧ್ಯಮಗಳ ಮುಖಾಂತರ ಆಗಲಿ ಅದನ್ನು ಬಹಿರಂಗಪಡಿಸಬೇಕು ಅಂತ ಹೇಳಿ ಈ ಮೂಲಕ ನಾನು ಕರ್ನಾಟಕ ಸಮಿತಿ ಪಕ್ಷದಿಂದ ಒತ್ತಾಯವನ್ನು ಮಾಡ್ತಾ ಇದ್ದೇನೆ. ಮತ್ತೊಮ್ಮೆ ನಾನು ಗದಗ ಜಿಲ್ಲೆಯ ಜನತೆಗೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಕಾರ್ಯಕರ್ತರಿಗೆ ಹಾಗೂ ಪತ್ರಿಕಾ ಮಿತ್ರರಿಗೆ ಮಾಧ್ಯಮ ಮಿತ್ರರಿಗೆ ದಿನಾಂಕ 28/2/2024 ಗದಗ ಜಿಲ್ಲೆಗೆ ನಮ್ಮ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಬೈಕ್ ಜಾಥಾ ಬರ್ತಾ ಇದೆ. ಆ ಸಭೆಯಲ್ಲಿ ಎಲ್ಲರೂ ಪಾಲ್ಗೊಂಡು ನಮ್ಮ ಪಕ್ಷದ ವಿಚಾರಗಳನ್ನು ಗದಗ ಜಿಲ್ಲೆಯ ಜನತೆಗೆ ತಿಳಿಸಬೇಕು ಅಂತಕ್ಕಂಥ ವಿಚಾರವನ್ನು ಹೇಳಿ ಇವತ್ತಿನ ನಮ್ಮ ಪತ್ರಿಕಾಗೋಷ್ಠಿಯನ್ನು ನಾವು ಮುಗಿಸ್ತಾ ಇದ್ದೀವಿ.